ವಿವಿಧ ಪೂಜಾ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಆದಿಶಕ್ತಿ ದುರ್ಗಾದೇವಿ ಅಮ್ಮನವರ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಆನೆಗುಂದಿಯ ಕಿಷ್ಕಿಂದೆ ಪರ್ವತದಲ್ಲಿ ನೆಲೆಸಿದ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಶುಕ್ರವಾರ ಬೆಳಗ್ಗೆ ಲಲಿತಾ ಪಾರಾಯಣ, ಗಣಪತಿ ಹೋಮ, ಕಳಸಾರೋಹಣ, ಪ್ರಾಣ ಪ್ರತಿಷ್ಠಾಪನೆ, ಶತಚಂಡಿಯಾಗ, ಪೂರ್ಣಾಹುತಿ ಪೂಜಾ ಕಾರ್ಯಕ್ರಮ ಬ್ರಹ್ಮಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿದವು. ಕಾರ್ಯಕ್ರಮಕ್ಕೆ ವಿಜಯನಗರ ಅರಸರ ರಾಜವಂಶಸ್ಥರಾದ ಲಲಿತಾರಾಣಿ, ಶ್ರೀ ರಂಗದೇವರಾಯಲು, ರಾಜ ಕೃಷ್ಣದೇವರಾಯ, ಹರಿಹರ ದೇವರಾಯ ಹಾಗೂ ಸಾರಿಗೆ ಸಚಿವರಾದ ಬಿ ಶ್ರೀರಾಮುಲು, ತಹಶೀಲ್ದಾರರಾದ ಮಂಜುನಾಥ್ ಹಾಗೂ ವಿವಿಧ ಗಣ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಪೂಜಾ ಕಾರ್ಯಕ್ರಮಗಳ ನಂತರ ಮಹಾಪ್ರಸಾದ ನಡೆಯಿತು. ಇದೇ ರೀತಿ ತುಂಗಭದ್ರಾ ನದಿಯಿಂದ 108 ಕುಂಭಗಳಿಂದ ಜಲ ತರುವುದು, ಅಮ್ಮನವರಿಗೆ ಮಹಾರುದ್ರಾಭಿಷೇಕ, ಚಂಡಿಯಾಗ, ಪೂರ್ಣಾಹುತಿ ಕಾರ್ಯಕ್ರಮಗಳೊಂದಿಗೆ ಎಲ್ಲ ಪೂಜಾ ವಿಧಿವಿಧಾನಗಳು ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದವು ಎಂದು ಸಂಚಾಲಕರಾದ ರಾಜಣ್ಣ ಸ್ವಾಮಿಯವರು ತಿಳಿಸಿದ್ದಾರೆ. ನ್ಯೂಸ್ 43 ಇಂಡಿಯಾ, ಗಂಗಾವತಿ. ಬ್ರಹ್ಮಾನಂದ ಸ್ವಾಮಿಗಳಿಗೆ ನಾನು ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏಕೆಂತಂದ್ರೆ ಈಗಿನ ಇಲ್ಲಿ ಸುಮಾರು ವರ್ಷಗಳಿಂದ ಏನು ಸ್ವಾಮೀಜಿ ಇಲ್ಲಿ ಬಂದಿದ್ದಾರೆ, ಅವಾಗಿಂದಲೂ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವಿಯ ಸೇವೆ ಮಾಡ್ಕೊಂತ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಊರಿನ ಜನರಿಗೂ ದೇವಿ ಆಶೀರ್ವಾದನ ಕೊಡ್ತಕ್ಕಂಥ ಕೆಲಸ ಗುರುಜಿ ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಬಂದಾಗ ಈ ದೇವಿ ಒಂದು ಗುಹೆಯಲ್ಲಿ ಇತ್ತು. ಅವತ್ತಿನ ಸಲ ಸಂಕಲ್ಪ ಮಾಡಿದರು ಗುರುಗಳು ಈ ದೇವಿನ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಅವತ್ತಿನ ದಿವಸ ನಾವು ಅವತ್ತಿನ ಈ ಕಡೆ ಭಾಗದ ರಾಜಕಾರಣಿಯಾಗಿರ್ತಕ್ಕಂಥ ಶ್ರೀರಾಮ ಸಾರ್ ಬಂದಿದ್ದರು. ಅವರು ಮನಸ್ಸು ಮನಸ್ಸಿಗೆ ಅನಿಸ್ತು ಈ ಅಭಿವೃದ್ಧಿ ಮಾಡಬೇಕು ಅಂತಂತೇಳಿ. ಸೊ ಅವರು ಅದನ್ನು ಒಪ್ಪಿಗೆ ಕೊಟ್ಟರು. ಆ ಮುಖಾಂತರ ಗುರುಗಳ ಆದೇಶದ ಮೇರೆಗೆ ಇಲ್ಲಿರ್ತಕ್ಕಂಥ ಮೋಹನ್ ಅಂತಕ್ಕಂಥ ಏನು ದೇವಸ್ಥಾನ ಶಿಲ್ಪಿ ಇದ್ದಾರೆ, ಅವ್ರನ್ನ ಕರೆಸಿ ದೇವಸ್ಥಾನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿಗೆ ಈ ಗರ್ಭಗುಡಿ ಆಗ್ತಕ್ಕಂಥ ಒಂದು ಕಂಪ್ಲೀಟ್ ಆಗಿತ್ತು. ಅದೇ ಒಂದು ವಿಚಾರದಲ್ಲಿ ನಾವು ಇವತ್ತು ದೇವಿಯ ಪುನಃ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶಾಸ್ತ್ರಬದ್ಧವಾಗಿ ಏನು ಆಗಮ ಪಂಡಿತರು ಏನು ನಮಗೆ ಮುಹೂರ್ತ ಕೊಟ್ಟಿದ್ದಾರೆ ಅದೇ ಮುಹೂರ್ತದಲ್ಲಿ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಗುರುಗಳಿಗೂ, ಎಲ್ಲ ಭಕ್ತಾದಿಗಳಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಈ ದೇವಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳ್ತಾ ನನ್ನ ಮಾತು ತಿಳಿಸ್ತೀನಿ.